ಇನ್ನು ರಾಜ್ಯದಲ್ಲಿ ಅನ್ಲಾಕ್ ಭವಿಷ್ಯ ನಿರ್ಧಾರ ಆಗಿಲ್ಲ ಆದರೆ ಅದಕ್ಕೂ ಮುಂಚೆನೆ ಟ್ರಾಫಿಕ್ ಜಾಮ್ ಎಲ್ಲ ನೋಡಿದ್ರೂ ಕೂಡ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರೇ ಹರಸಾಹಸ ಪಡಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ಲಾಕ್ ಆಗೇ ಬಿಡ್ತಾ ಅನ್ನೋದಾಗಿ ಅನಿಸುತ್ತೆ ವಾಹನಗಳ ಓಡಾಟ ಜನರ ಓಡಾಟವನ್ನ ನೋಡಿದ್ರೆ ಬೆಂಗಳೂರಿನಲ್ಲಿ ನೀವೆಲ್ಲ ನೋಡಿದ್ರೂ ಕೂಡ ಟ್ರಾಫಿಕ್ ಜಾಮ್ ಕಾಣಿಸುತ್ತೆ ಹಾಗಿದ್ರೆ ಇದು ಕೊರೋನಾ ಸಮಯನ ಬೆಂಗಳೂರಿನಲ್ಲಿ ಕೊರೋನಾ ಇದೆಯಾ ಫ್ಲೈಓವರ್ ಅನ್ನು ಓಪನ್ ಮಾಡಿದ್ರು ಕಡಿಮೆ ಆಗ್ತಿಲ್ಲ ಟ್ರಾಫಿಕ್ ಸಮಸ್ಯೆ ಫ್ಲೈಓವರ್ ಗಳನ್ನು ಓಪನ್ ಮಾಡ್ತಾ ಇದ್ದಾರೆ ಆದರೂ ಕೂಡ ಟ್ರಾಫಿಕ್ ಕಂಟ್ರೋಲ್ ಗೆ ಬರ್ತಾ ಇಲ್ಲ ಅಸಿನು ಪೊಲೀಸರು ಕೂಡ ಹರಸಾಹಸ ಪಡಬೇಕಾದಂತ ಪರಿಸ್ಥಿತಿ ಇದೆ ಎಲ್ಲಾ ಕಡೆಗಳಲ್ಲೂ ಕೂಡ ಪೊಲೀಸ್ ನಿಯೋಜನೆಗೊಂಡ್ರೂ ಅಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಜನರ ಓಡಾಟ ಇದೆ ಸೋ ಹಾಗಿದ್ರೆ ಇನ್ನು ಹೇಗೆ ಕಂಟ್ರೋಲ್ ಮಾಡಬಹುದು ಪೊಲೀಸರೇ ಸಾಕಾಗಿ ಹೋಗಿದೆ ಅವರಿಗೆ ಕಂಟ್ರೋಲ್ ಗೆ ಬಾರದಂತ ಟ್ರಾಫಿಕ್ ಎಲ್ಲಾ ಕಡೆಗಳಲ್ಲೂ ನೀವು ನೋಡಬಹುದು ಇದು ಬೆಂಗಳೂರು ಮಹಾನಗರ ಸೋ ಎಲ್ಲಿ ಅತಿ ಹೆಚ್ಚು ಪಾಸಿಟಿವ್ ಪ್ರಕರಣಗಳು ಕಾಣಿಸ್ತಾ ಇದೆ ಸೋ ಅಲ್ಲೇ ಅತಿ ಹೆಚ್ಚು ಜನರ ಓಡಾಟ ಕೂಡ ಇದೆ ಅಂತ ಹೇಳಿದ್ರೆ ಇನ್ನು ಕರೋನಾ ಯಾವ ರೀತಿಯಾಗಿ ಕಂಟ್ರೋಲ್ ಗೆ ಬರಬಹುದು ಒಂದ ಕಡೆ ಅನ್ಲಾಕ್ ಅಂತ ಬಂದ್ರೆ ಬೆಂಗಳೂರು ಹೆಸರು ಮೊದಲು ಕಾಣಿಸ್ಕೊಳ್ಳುತ್ತೆ ಅನ್ಲಾಕ್ ಆಗಬಹುದು ಅನ್ನೋದಾಗಿ ಅನ್ಲಾಕ್ ಆದ್ರೆ ಇನ್ನು ಹೇಗೆ ಅನ್ನುವಂತದ್ದು ನಮ್ಮ ಪ್ರಶ್ನೆ ಎಸ್ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಫೋನ್ ಸಂಪರ್ಕದಲ್ಲಿದ್ದಾರೆ ಅಭಿಷೇಕ್ ಒಂದ ಕಡೆಯಲ್ಲಿ ಅನ್ಲಾಕ್ ಆದ್ರೆ ಬೆಂಗಳೂರು ಆಗಬಹುದಾ ಅರ್ಬನ್ ರೂರಲ್ ಆಗಬಹುದಾ ಅನ್ನುವಂತ ಪ್ರಶ್ನೆಗಳು ಎಷ್ಟು ಮಟ್ಟಿಗೆ ಹೇಳ್ತಾ ಇದೆ ಇಲ್ಲಿ ನೋಡಿದ್ರೆ ಅನ್ಲಾಕ್ ಆದ್ರೆ ಹೇಗಪ್ಪ ಬೆಂಗಳೂರಿನ ಭವಿಷ್ಯ ಅಂತ ಅನ್ಸುತ್ತೆ ಜನರ ಓಡಾಟವನ್ನು ನೋಡಿದ್ರೆ ಅಷ್ಟು ಮಟ್ಟಿಗೆ ಜನದಟ್ಟಣೆ ಇದೆ ಬೆಂಗಳೂರು ಮಹಾನಗರದಲ್ಲಿ ಅನ್ಲಾಕ್ ಭವಿಷ್ಯವನ್ನ ಹೇಗೆ ತಗೊಳ್ತಾರೆ ಇವರು ಅನ್ನುವಂಥದ್ದು ಚೈತ್ರ ಕೊರೋನಾ ಸೋಂಕು ಇಳಿಕೆ ಆಗಿದೆ ಅಂತ ಏನೊಂದು ಸುದ್ದಿ ಗೊತ್ತಾದ ಬಳಿಕ ಜನರು ತಮಗೆ ತಾವೇ ಒಂದು ಅನ್ಲಾಕ್ ಅನ್ನ ಮಾಡ್ಕೊಂಡಿರುವಂತದ್ದು ಪೊಲೀಸರಿಗೂ ಕೂಡ ಕೇರ್ ಅನ್ನ ಮಾಡದ ರೀತಿಯಲ್ಲಿ ರಸ್ತೆಗೆ ಇಳಿತಾರೆ. ಒಂದೊಂದು ನೆಪ ಒಡ್ಡಿ ಸಾಕಷ್ಟು ಒಂದು ಜಾಮ್ ಆಗುವ ಹಂತಕ್ಕೆ ಒಂದು ಟ್ರಾಫಿಕ್ ಇದಾಗಿತ್ತು ಅಂತ ಹೇಳಿದ್ರೆ, ವಾಹನ ಸಂಚಾರ ಇದೆ ಅಂತ ಹೇಳಿದ್ರೆ, ಇದು ಯಾವ ಮಟ್ಟಕ್ಕೆ ಲಾಕ್ಡೌನ್ ಅಂತ ಗೊತ್ತಾಗ್ತಿಲ್ಲ. ಅಂದ್ರೆ ಎಕ್ಸ್ಟೆಂಡ್ ಮಾಡಿದ್ದೆ ಒಂದ್ ಸ್ವಲ್ಪ ಕೊರೋನಾ ಸೋಂಕು ಇಳಿಲಿ, ಆದಷ್ಟು ಕಡಿಮೆ ಆಗ್ಲಿ. ಕಡಿಮೆ ಆದ ಬಳಿಕ ಜನರಿಗೆ ಬೇಕಾದಂತಹ ಎಲ್ಲಾ ಒಂದು ಅನ್ಲಾಕ್ ಪ್ರಕ್ರಿಯೆ ಏನಿದಾವೆ ಅದೆಲ್ಲವನ್ನು ಕೂಡ ಮಾಡೋಣ ಅನ್ನುವಂಥದ್ದು ಸರ್ಕಾರದ ಉದ್ದೇಶವೂ ಕೂಡ ಆಗಿದೆ. ಆದ್ರೆ ಅದು ಕೂಡ ಇನ್ನೂ ಮಾತುಕತೆಯ ಹಂತದಲ್ಲಿಯೇ ಇದೆ. ಇನ್ನು ಯಾವಾಗ ಅನ್ಲಾಕ್ ಅನ್ನು ಮಾಡ್ಬೇಕು, ಇದೇ ವಾದದಲ್ಲಿ ಮಾಡ್ಬೇಕು ಅನ್ನುವಂಥದ್ದು. ಆದ್ರೆ ವಾಹನಗಳು ಮಾತ್ರ, ರಸ್ತೆಗಳಿರುವಂತಹ ಒಂದು ಜನರು ಮಾತ್ರ ಅದೇ ಅದಕ್ಕೂ ಕೂಡ ಕೇರ್ ಮಾಡ್ತಾ ಇಲ್ಲ. ಅಂದ್ರೆ ಇಲ್ಲಿಯವರೆಗೂ ಕೂಡ ಇದ್ದಂತಹ ಒಂದು ಪರಿಸ್ಥಿತಿ ಏನಿದೆ, ಸಾಕಷ್ಟು ಇನ್ನೇನು ಕೊರೋನಾ ಅನ್ನುವಂತಹ ಒಂದು ಭ್ರಮೆಯಲ್ಲಿ ಜನರು ರಸ್ತೆಗಿಳಿಯುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಅಂದ್ರೆ ಏಕಾಏಕಿ ಅನ್ಲಾಕ್ ಮಾಡಿದಂತಹ ಸಂದರ್ಭದಲ್ಲಿ ಸರ್ಕಾರವು ಕೂಡ ಅಂದ್ರೆ ಸೋಂಕು ಹೆಚ್ಚಾಗುವಂತಹ ಒಂದು ಸಾಧ್ಯತೆ ಇದೆ. ಅದಕ್ಕಾಗಿ ಕೆಲವೊಂದು ನಿಯಮಗಳಿದಾವೆ, ಯಾವ್ದೇ ಅದಕ್ಕೆ ಇದನ್ನ ಕೊಡ್ಬೇಕು, ಪರ್ಮಿಷನ್ ಅನ್ನ ಕೊಡ್ಬೇಕು, ಯಾರ್ಯಾರಕ್ಕೆ ಯಾರ್ಯಾರು ಒಂದು ಕಂಪನಿಗಳು ಓಪನ್ ಮಾಡ್ಬೇಕು, ಯಾರ್ಯಾರಿಗೆ ಎಕ್ಸೆಂಪ್ಷನ್ ಗಳನ್ನ ಕೊಡ್ಬೇಕು, ಅದೆಲ್ಲದರ ಬಗ್ಗೆ ಸರ್ಕಾರ ಕೂಡ ಹಂತ ಹಂತವಾಗಿ ಅನ್ಲಾಕ್ ಅನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಜನರು ಮಾತ್ರ ಅದ್ಯಾವ ಪರಿವೆಯೂ ಕೂಡ ಇಲ್ಲದೆ ಏಕಾಏಕಿ ರಸ್ತೆಗಿಳಿತಾ ಇರೋರು. ಪ್ರತಿಯೊಂದು ಸಿಗ್ನಲ್ ಅಲ್ಲಿ ಕೂಡ ಜನರು ಪೊಲೀಸರು ಒಂದು ಪರಿಶೀಲನೆ ನಡೆಸಿದ್ರು ಕೂಡ ಯಾವ್ದೇ ಆದ್ರೂ ಒಂದು ನೆಪವನ್ನ ಒಟ್ಟಿ ಅಲ್ಲಿಂದ ಹೋಗುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಅಂದ್ರೆ ಈ ಇತ್ತ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಮಾರುತ್ತ ಟ್ರಾಫಿಕ್ ಆಗುತ್ತೆ, ಆ ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡ್ಬೇಕು ಅಂತ ಹೇಳಿದ್ರೆ ಕೆಲವರನ್ನ ಬಿಡ್ಲೇಬೇಕಾಗುತ್ತೆ ಅನಿವಾರ್ಯವಾಗಿ. ಇಂತಹ ಒಂದು ಪರಿಸ್ಥಿತಿ ಈಗ ಸದ್ಯದ ಮಟ್ಟಿಗೆ ನಗರದಲ್ಲಿ ಇದೆ ಅಂತಾನೆ ಹೇಳ್ಬೋದು. ಟೌನ್ ಹಾಲ್ ಆಗಿರ್ಬಹುದು, ಮೈಸೂರು ರಸ್ತೆ ಆಗಿರ್ಬಹುದು, ಶಿವಾಜಿ ನಗರ ಮತ್ತೆ ಇಂತಹ ಒಂದು ತುಮಕೂರು ರಸ್ತೆ ಆಗಿರ್ಬಹುದು, ಇಂತಹ ಒಂದು ಪ್ಲೇಸ್ ಗಳೇನಿದಾವೆ, ಇಂತಹ ಒಂದು ಪ್ಲೇಸ್ಗಳಲ್ಲಿ ಅತಿ ಹೆಚ್ಚಾಗಿ ವಾಹನಗಳು ಓಡಾಟವನ್ನು ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಗರದಿಂದ ಹೊರಗಡೆ ಹೋದಂತಹ ವ್ಯಕ್ತಿಗಳೇನಿದ್ದಾರೆ, ಊರು ಸೇರಿದಂತಹ ವ್ಯಕ್ತಿಗಳು, ಅವರು ಕೂಡ ವಾಪಸ್ ಆಗ್ತಾ ಇದ್ದಾರೆ. ಅಲ್ಲಿಯೂ ಕೂಡ ಅಂದ್ರೆ ತುಮಕೂರು ರಸ್ತೆ ಏನಿದೆ, ಏಕ ಒಂದು ಸರಿಸುಮಾರು ಒಂದು ಒಂದೂವರೆ ಕಿಲೋಮೀಟರ್ ವರೆಗೂ ಕೂಡ ಜಾಮ್ ಆಗಿರುವಂತದ್ದು. ಅಂದ್ರೆ ಒಂದ್ ವೇ ಮಾಡಿದ್ದಾರೆ, ಅಂದ್ರೆ ಅನ್ಲಾಕ್ ಆಗಿಲ್ಲ ಅನ್ನುವಂತಹ ಇನ್ನು ಕೂಡ ಆಗಿಲ್ಲ, ಎಕ್ಸ್ಟೆಂಡ್ ಆಗಿದೆ. ಹೀಗಾಗಿ ಒಂದ್ ವೇ ಮಾಡಿದಂತಹ ಕಾರಣದಿಂದಾಗಿ ಅಲ್ಲಿ ಸಾಕಷ್ಟು ವಾಹನಗಳು ಸತ್ತಿ ಸಾಲಿನಲ್ಲಿ ಕೂಡ ಇದಾವೆ. ವಾಹನಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಅಂತಾನೆ ಸಾಕಾಗ್ತಿಲ್ಲ ಅಂತಾನೆ ಫ್ಲೈಓವರ್ಗಳನ್ನು ಕೂಡ, ಕೆಲವೊಂದು ಫ್ಲೈಓವರ್ಗಳನ್ನ ಅನಿವಾರ್ಯವಾಗಿ ತೆರೆಯುವಂತಹ ಒಂದು ಕೆಲಸಗಳನ್ನ ಕೂಡ ಮಾಡಿದ್ರು. ಟ್ರಾಫಿಕ್ ಜಾಮ್ ಏನಿದೆ ಈಗ ಅದೇ ರೀತಿಯಾಗಿ, ಅಂದ್ರೆ ಈ ಹಿಂದೆ ಏನಿದೆ ಅದೇ ರೀತಿಯಾದಂತಹ ಜಾಮ್ ನಗರದಲ್ಲಿ ಈಗ ಕಂಡು ಬರ್ತಾ ಇರುವಂತದ್ದು. ಹೀಗಾಗಿ ಇಂತಹ ಒಂದು ರೀತಿಯಲ್ಲಿ ಮುಂದೆ ಎಕ್ಸ್ಟೆಂಡ್ ಮಾಡ್ಬೇಕಾಗಿತ್ತ ಅಂತ, ಅಂದ್ರೆ ಮೂರನೇ ಬಾರಿ ಒಂದು ಏನೇ ಎಕ್ಸ್ಟೆಂಡ್ ಅನ್ನ ಏನ್ ಮಾಡಿದ್ರು, ಈ ರೀತಿಯಾಗಿ ಎಕ್ಸ್ಟೆಂಡ್ ಮಾಡುವಂತಹ ಒಂದು ಅವಶ್ಯಕತೆ ಇತ್ತ ಅನ್ನುವಂಥದ್ದು ಕೂಡ ಈಗ ಸದ್ಯದ ಮಟ್ಟಿಗೆ ಪೊಲೀಸರು ತಮ್ಮನ್ನ ಒಂದು ಪ್ರಶ್ನಿಸಿಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ನಡೀತಾ ಇರುವಂತದ್ದು. ಚೈತ್ರ ಓಕೆ ಅಭಿಷೇಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.